ಹೌದು, ಮುಂದೆ ಮಾಡೋದು ಏನು ಮಾಡೋದ? ತಂಟೆ ತಕರಾರು ಇಲ್ದೆ, ಮಂತ್ರ ಮುಹೂರ್ತ ಇಲ್ದೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಡೆಯೋ ಗಾಂಧರ್ವ ವಿವಾಹ, ಐ ಮೀನ್ ರಿಜಿಸ್ಟರ್ ಮ್ಯಾರೇಜ್. ಗುದ್ದಲಿ ಮಾರ್ಕ್ ಹಾಕೋದು, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಸೀದಾ ನಿಮ್ ಮನೆಗೆ ಹೋಗೋದು. ಅಲ್ಲಿ ನೀನು ಬಲಗಾಲಲ್ಲಿ ಸೇರ್ ಒದಿತ್ಯ, ಸೇರ್ ಇಲ್ದೆ ಇದ್ರೆ ನಾನು ಎಡಗಾಲಲ್ಲಿ ಕದಾನ್ ಒದಿತೀನಿ. ನಿಮ್ಮಪ್ಪ ಅಡ್ಡ ಬಂದ್ರೆ ಜಾಡ್ಸ ಅವನ್ ಎದೆಗೆ ಒದಿತೀನಿ. ನಾನು ನಮಸ್ಕರಿಸುವೇನು. ಇವರು ನಮ್ ತಾಯಿ ಪದ್ಮಾವತಿ, ಇವರು ನಮ್ ತಂದೆ ಶ್ರೀನಿವಾಸ ತಿರುಪತಿ. ಇವರು ತಿರುಪತಿನ ಬರೀ ಕೈಲಿ ಬಂದವರೇ ಚೊಂಬಿಲ್ವಾ? ಏನು ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಬನ್ನಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಏ ದಿಡ್ಗ, ಈ ಅಮ್ಮನ್ ಎಲ್ಲೂ ನೋಡ್ದಂಗ ಆಯ್ತಂದು. ಬಟ್ಟೆ ಖರೀದಿ ಮಾಡಕ್ ಹೋದಾಗ ಇವಳನ್ನ ಅಲ್ವಾ ನೀವು ತೊಕೊಂಡಿದ್ದು? ನೀವು ನಮ್ ಮನೆಗ್ ಬರ್ಬೇಕು ಅಂತ ಬಂದ್ರ ಇಲ್ಲ ನಾಟಕ ನಡೆಯುವಾಗ ಅರ್ಧಕ್ಕೆ ಬುಟ್ಟು ಬಂದ್ಬಿಟ್ರ? ನೋನು, ನಾವು ಯಾವ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೂ ಈ ವಸ್ತ್ರವನ್ನೇ ಧರಿಸಿಕೊಂಡು ಹೋಗುವುದು. ಯಾಕೆಂದ್ರೆ ಕರ್ನಾಟಕದ ಜನತೆ ಇವರ ದುಶ್ಯಾಸನನ ಪಾತ್ರಕ್ಕೆ ಮೆಚ್ಕೊಂಡು ಸನ್ಮಾನ ಮಾಡಿದ ಡ್ರೆಸ್ ಇದು. ಸುಂದರವಾಗಿದೆಯೇ? ನೋಡೋದಕ್ಕೆ ಸುಂದರವಾಗಿದೆ, ಆದ್ರೆ ಏನೋ ಕಳ್ಕೊಂಡ ಕಾಣ. ಏನಂದ್ರೆ? ಏನೆಲ್ಲ ಮುಂದೆ ಕೇಳಿ ಎಂದೆ. ನನಗೆ ಈ ಪೂರ್ವ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬಹಳ ನಂಬಿಕೆ. ಹೌದೇನು? ಹೌದು. ಆ ದ್ರೌಪದಿಯ ಸೀರೆಯೇನು ಧಾರ ಧಾರನೆ ಹಿಡಿದೇಳ ಆ ದ್ವಾಪರ ಯುಗದ ದುಶ್ಯಾಸನ ಎಂದು ತಿಳಿದುಕೊಂಡಿದ್ದೇನೆ. ಕೇಳ್ಕೊಂಡಿದ್ದೀರಿ ಅಷ್ಟೇ ತಾನೆ? ಅಂದರೆ ಅಂದು ನನ್ನ ಪೂರ್ವಜನ್ಮ ಕುರುವಂಶದ ರಾಜಮನೆತನದಲ್ಲಾಗಿತ್ತು, ಇಂದು ನನ್ನ ಪುನರ್ಜನ್ಮ ಕಲಾವಿದನ ವಂಶದಲ್ಲಾಗಿದೆಯೆಂದೇ ನನ್ನ ಭಾವನೆ. ಅದಕ್ಕೆ ನಾಟಕದ ಕಂಪನಿ ಇಟ್ಕೊಂಡು ಕಲಾವಿದರಾಗಿ ಬರೀ ಸ್ಟೇಜ್ ಮೇಲೆ ಮಾತ್ರ ವಸ್ತ್ರಾಪರಣ ಮಾಡ್ತಾ ಅವ್ರೇನಿ? ಹೌದೌದು. ಡೈರೆಕ್ಷನ್, ನಾಟಕದ ಇನ್ಚಾರ್ಜ್ ಎಲ್ಲ ನಂದೆ. ಹಂಗಾರೆ ನಮ್ಮ ಮುಂದೆ ತೆಗೆಯೋ ಸಿನಿಮಾದಲ್ಲಿ ನೀವು ಅಸ್ಟೆಂಟ್ ಆಗಿದ್ವಿ. ಅದಕ್ಕೇನಂತೆ, ನೀವು ಅಂದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಮ ಅಸಿಸ್ಟೆಂಟ್ ಆಗಿ ಇಟ್ಬಿಡ್ತೀನಿ. ಮೊದ್ಲು ಅವಳ ಅಡ್ರೆಸ್ ಬರ್ಕಲ್ಲ, ಲೇಡಿ ಅಸ್ಟೆಂಟ್ ಸಿಕ್ಬಿಟ್ಟದೆ. ಸಾಕು ಸುಮ್ಮನಿರಿ ಸರ್, ನಿಮ್ ಹೆಂಡತಿ ಬೇರೆ ಮನೇಲಿಲ್ಲ, ಇದ್ದಿದ್ರೆ ಪೋರ್ಕೆ ತಗೊಂಡ್ ಪೂಜೆ ಮಾಡ್ತೀನಿ. ಶಣ ಓಕೆ. ಲಕ್ಷ್ಮೀಪತಿಗಳೇ, ನೀವು ಯಾವ್ದಾದ್ರೂ ನಾಟಕದಲ್ಲಿ ಪಾತ್ರ ವಹಿಸಿದ್ದೀರೇನು? ಓ, ಬಹಳ ನಾಟಕದಲ್ಲಿ ಪಾಲ್ಟ್ ಮಾಡಿದ್ದೀನಿ ಸ್ವಾಮಿ. ಅದರಲ್ಲೂ ಭೀಮನ್ ಪಾಲ್ಟ್ ಮಾಡೋದ್ರಲ್ಲಿ ಬಲಾನಂದ ನಂಗೆ. ಆ ಪಾಲ್ಟ್ ಮಾಡುವಾಗ ನನ್ ಒಂದೊಂದು ತಡೆಗಳು ಕೆಂಡಿ ನಮ ಇದ್ದಂಗಿದ್ವು. ಈ ಸಿನಿಮಾ ಪ್ರೊಡ್ಯೂಸರ್ ಆದ್ಮೇಲೆ ಅಡಿಕೆ ಮರ ಆದಂಗ ಆಗೈತೆ. ಇದ್ಯಾಕ್ ಬಂತಿಲ್ಲಿ? ಬಯ್ಯದಿರಿ ಬಯ್ಯದಿರಿ, ಅದು ನಮ್ಮ ನಾಯಿ. ಇದನ್ ಯಾಕೆ ಕರ್ಕೊಂಬಂದ್ರಿ? ಇವರನ್ನ ಬಿಟ್ಟಿದ್ರು ಅದು ನನ್ನನ್ ಬಿಟ್ಟಿರೋದಿಲ್ಲ. ಅಂದ ಹಾಗೆ ನೀವು ನನ್ನ ಮಗರಿಗೆ ಕೊಡಬೇಕೆಂದಿರುವ ನಿಮ್ಮ ಮಗಳನ್ನ ನಾವು ಒಮ್ಮೆ ನೋಡಲು ಬರ ಹೇಳುತ್ತೀರಾ? ಯಾರು ಬೇಡ ಅಂತಾರೆ? ನನ್ ಮೊದಲನೇ ಹೇಳ್ತೀಯ ಮೂರನೇ ಮಗಳೇ, ಬಾಮ್ಮ ಬಾ. ಯಾವನ ನಾಟಕ ನನ್ನ ಮಗ ನೋಡಕ್ ಬಂದವನೆ? ಏನಿಲ್ಲ, ಇಂಥ ಟೈಮ್ದಲ್ಲಿ ನನ್ನ ಹೆಡ್ತಿ ಮನೇಲಿ ಇಲ್ವಲ್ಲ ಅಂದೆ. ನೀವಿದ್ದ ಮೇಲೆ ಅವರಿದ್ದ ತಾನೆ? ನೀವಿದ್ದ ಮೇಲೆ? ಅಲ್ಲ, ನೀವಿದ್ದ ಮೇಲೆ ಅವರಿದ್ದ ತಾನೆ. ಹಂಗೆ ಬಲ ಬಲ ಮೆಚ್ಚಿದೆ ಮಗನೆ ನಿನ್ನಯ ಸೆಲೆಕ್ಷನ್. ಅಡಿಯಿಂದ ಮುಡಿವರೆಗೂ ಮನಸೆಳೆವ ಈ ಚೆಲುವ ಅಡಿಗಡಿಗೂ ನೋಡುವಂತಿದೆಯ. ಒಂದು ಸಾವಿರ ಅಡಿ ಪಿರಂ ತಿಂದುಬಿಟ್ಟಲ್ಲಪ್ಪ ನನ್ನ ಮಗ. ಸರ್ ಸರ್, ಇದು ಶೂಟಿಂಗ್ ಅಲ್ಲ ಸರ್. ಯೋ, ಇದು ನನ್ನ ಮನೆ ಕಣೆಯ, ನಿನ್ ನಾಟಕದ ಕಂಪನಿ ತಿಳ್ಕೊಂಡೆಯ. ಬೇಡಿ ಲಕ್ಷ್ಮೀಪತಿಗಳೇ, ನಿಮ್ ಮಗಳು ಒಪ್ಪಿಗೆ ಆಗಿರೋದಕ್ಕೆ ಸಂತೋಷಕ್ಕೆ ಹಾಡ್ತಿದ್ದಾರೆ. ಪ್ರಿಯ ಪದ್ಮಾವತಿ, ಏನ್ರಿ ನಮ್ಮ ಕಂಪನಿಯ ಮಹಾಭಾರತ ನಾಟಕದಲ್ಲಿ ಈ ನಿನ್ನ ಸೊಸೆ ದ್ರೌಪದಿ ಪಾತ್ರ ವಹಿಸಿದ್ರೆ ಹೇಗಿರುತ್ತೆ? ಸಾಕ್ಷಾತ್ ದ್ರೌಪದಿನೇ ಪ್ರತ್ಯಕ್ಷವಾದಾಗಿರುತ್ತೆ. ಅದರಲ್ಲೂ ನಾವು ದುಶ್ಯಾಸನ ಪಾತ್ರ ವಹಿಸಿದರೆ ಸಾಕ್ಷಾತ್ ದುಶ್ಯಾಸನನೇ ವಸ್ತ್ರಾಪಹರಣ ಮಾಡ್ದಾಗಿರುತ್ತೆ. ಹಾಗಿದ್ದರೆ ಬೇಗನೆ ನಿಶ್ಚಿತಾರ್ಥವನ್ನು ಮುಗಿಸಿಬಿಡು, ಮೊದಲಿಗೆ ಮೊದಲೇ ನನ್ನ ಆಸೆಯನ್ನು ತೀರಿಸಿಕೊಂಡು ಬಿಡುತ್ತೇನೆ. ಲಕ್ಷ್ಮೀಪತಿಗಳೇ, ನಿಮ್ಮ ಮಗಳನ್ನು ನಾನು ಮಾಡಿಕೊಳ್ಳಲು, ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಮನಸಾರ ಒಪ್ಪಿದ್ದೇನೆ. ಯಾಕೆ ಯಾಕೆ ಯಾಕೆ?